ನಮಸ್ಕಾರ ಸ್ನೇಹಿತರೆ ಝೂಮ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಎಂಟರ ಸೆಕೆಂಡ್ ಇನ್ನಿಂಗ್ಸ್ನ ಸೆಕೆಂಡ್ ಎಲಿಮಿನೇಷನ್ ಮುಗಿದಿದೆ ನಿನ್ನೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ದಿವ್ಯಾ ಹುರುಡುಗ ಅರವಿಂದ್ ಕೆಪಿ ಹಾಗೂ ಚಕ್ರವರ್ತಿ ಚಂದ್ರಚೂಡ್ ಅವರಿಗೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಇನ್ನು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಗೆದ್ದು ಅರವಿಂದ್ ಕೆಪಿ ಅವರು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿದ್ದಾರೆ ಈ ವಾರ ದೊಡ್ಡ ಮನೆಯಿಂದ ಆಚೆ ಹೋಗಲು ದಿವ್ಯಾ ಹುರುಗ ಹಾಗೂ ಶಿವಪೂಂಜ ಅವರನ್ನು ಹೊರತುಪಡಿಸಿ ಮನೆಯ ಎಲ್ಲಾ ಸದಸ್ಯರು ಕೂಡ ನಾಮಿನೇಟ್ ಆಗಿದ್ದಾರೆ ಮೂಲಗಳ ಪ್ರಕಾರ ರಘು ಗೌಡ ಅವರು ಮನೆಯಲ್ಲಿ ಜಾಸ್ತಿ ಆಕ್ಟಿವ್ ಆಗದಲ್ಲೇ ಇರೋ ಕಾರಣ ಅವರನ್ನ ಈ ಬಾರಿ ಎಲಿಮಿನೇಟ್ ಮಾಡಲಾಗಿದೆ ಬಿಗ್ ಬಾಸ್ ಮನೆಯ ವೋಟಿಂಗ್ ರಿಸಲ್ಟ್ ಪ್ರಕಾರ ಚಕ್ರವರ್ತಿ ಅಥವಾ ಪ್ರಿಯಾಂಕಾ ತಿಮ್ಮೇಶ್ ಅವರು ಈ ಬಾರಿ ಎಲಿಮಿನೇಟ್ ಆಗಬೇಕಿತ್ತು ಆದರೆ ಇವರಿಬ್ಬರಿಗಿಂತ ಜಾಸ್ತಿ ಓಟ್ ಅನ್ನ ಪಡೆದ ರಘುಗೌಡ ಅವರನ್ನ ಎಲಿಮಿನೇಟ್ ಮಾಡಲಾಗಿದೆ ಇನ್ನ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮವನ್ನ ಸಾಮಾನ್ಯ ವೀಕ್ಷಕರು ನೋಡದಲ್ಲದೆ ನಟ ನಟಿಯರು ಸಹ ವೀಕ್ಷಿಸುತ್ತಾರೆ ಕನ್ನಡ ಬಿಗ್ ಬಾಸ್ ಸೀಸನ್ ಒಂದರ ಕಂಟೆಸ್ಟೆಂಟ್ ಆಗಿದ್ದಂತಹ ಅನುಶ್ರೀ ಅವರು ತಪ್ಪದೇ ಎಲ್ಲಾ ಸೀಸನ್ ಗಳನ್ನ ನೋಡ್ಕೊಂಡು ಬಂದಿದ್ದಾರೆ ಖ್ಯಾತ ನಿರೂಪಕಿಯಾಗಿರುವಂತಹ ಅನುಶ್ರೀ ಅವರ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಅನ್ನ ಗೆಲ್ಲೋದ್ಯಾರು ಯಾರು ಅವರ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಈ ಬಾರಿ ಮನೆಯಿಂದ ಆಚೆ ಬರಬೇಕು ಆ ಸಂಪೂರ್ಣ ಮಾಹಿತಿಯನ್ನ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಮನೆಯ ವೀಕ್ಷಕರಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ ಬಿಗ್ ಬಾಸ್ ಮನೆಯ ಎಲ್ಲಾ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಂದರ್ಶನ ಒಂದರಲ್ಲಿ ಮಾತನಾಡಿದ್ದ ಅನುಶ್ರೀ ಅವರು ನಾವು ಬಿಗ್ ಬಾಸ್ ಮನೆಗೆ ಹೋಗೋದು ನಮ್ಮ ಪ್ರತಿಭೆಯನ್ನ ತೋರಿಸೋದಕ್ಕೆ ಹೊರತು ಕುತಂತ್ರದ ಕೆಲಸ ಮಾಡೋದಕ್ಕಲ್ಲ ನಾವು ಬಿಗ್ ಬಾಸ್ ಮನೆಯಲ್ಲಿ ಏನೇ ಕೆಲಸ ಮಾಡಿದ್ರು ಅದನ್ನ ಜನ ನೋಡ್ತಾನೆ ಇರ್ತಾರೆ ಅನುಶ್ರೀ ಅವರ ಫೇವ್ರೇಟ್ ಸ್ಪರ್ಧಿ ವೈಷ್ಣವಿ ಗೌಡ ಅವರು ಇವರು ತುಂಬಾ ಶಾಂತಿ ರೀತಿಯಾಗಿ ಇರ್ತಾರೆ ಹಾಗಾಗಿ ಅನುಶ್ರೀ ಅವರಿಗೆ ಫೇವ್ರೇಟ್ ಅಂತೆ ಆದರೆ ಅರವಿಂದ್ ಕೆಪಿ ಹಾಗೂ ಮಂಜು ಪಾವ್ಗಾಡ ಇವರಿಬ್ಬರಲ್ಲಿ ಒಬ್ಬರು ಬಿಗ್ ಬಾಸ್ ಅನ್ನ ಗೆಲ್ತಾರೆ ಇನ್ನು ಚಕ್ರವರ್ತಿ ಚಂದ್ರಚೂಡ್ ಅವರನ್ನ ಮನೆಯಿಂದ ಆಚೆ ಕಳಿಸಿದ್ರೆ ಮನೆಯಲ್ಲಿ ಶಾಂತಿ ಉಂಟಾಗುತ್ತದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಸೀಸನ್ ವಿನ್ನರ್ ಯಾರಾಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಬಿಗ್ ಬಾಸ್ ಮನೆಯ ಎಲ್ಲಾ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ